ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ. ನನ್ನ ಹೆಂಡತಿ ತಗೊಂಡಿರೋದು ತೀರ್ಮಾನ, ನನ್ನ ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು, ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ನನಗೆ ಆಮೇಲೆ ಗೊತ್ತಾಯಿತು ಲೆಟರ್ ಕಳಿಸಿದ ಮೇಲೆ. ಅವಳು ಅವ್ರ ಅಣ್ಣ ಅವಳಿಗೆ ಗಿಫ್ಟ್ ಕೊಟ್ಟಿದ್ದದು ಮಲ್ಲಿಕಾರ್ಜುನ ಸ್ವಾಮಿ. ಅವಳು 3 ಎಕರೆ 16 ಗುಂಟೆ ಜಮೀನ ಮಾಲೀಕಳಾಗಿದ್ದರು. ಅದನ್ನು ಮೂಡಾದವರು ಸುಮ್ಮನೆ ಕೇಳಮ್ಮ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಮೂಡಾದವರು ಅದನ್ನು ಎನ್ಕ್ಲೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚಿಬಿಟ್ಟಿದ್ರು. ಅದಕ್ಕೆ ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದರು, ಬದಲಿ ಜಮೀನು ಕೊಡಿ, ಬದಲಿ ನಿವೇಶನ ಕೊಡಿ. ಅವರು ವಿಜಯನಗರದಲ್ಲಿ 3 ಮತ್ತು 4ನೇ ಸ್ಟೇಜ್ನಲ್ಲಿ ಕೊಟ್ಟಿದ್ರು. ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರಲಿಲ್ಲ, ನಮಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿ. ಅವರು ವಿಜಯನಗರದಲ್ಲಿ ಕೊಟ್ಟಿದ್ರು. ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋಯ್ತು. ಈಗ ಆ ಕಾಂಟ್ರವರ್ಸಿಯಿಂದ ಅವರು ಮನ ನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇದೆ, ರಾಜಕೀಯ ದ್ವೇಷ, ರಾಜಕೀಯ ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ವಿರೋಧಿಗಳು, ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ಕೊಟ್ಕೊಂಡಿದ್ದಾರೆ ಸರ್. ನಿನ್ನೆ ಇಡಿ ಅವರು ಒಂದು ESIR ಒಂದು ಫೈಲ್ ಮಾಡಿದ್ದಾರೆ. ಕಾನೂನು ರೀತಿ ಏನೇನು ಮಾಡ್ತಾರೆ ಮಾಡಲಿ, ಈಗ ನನ್ನ ಪ್ರಕಾರ ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ, ಬಹುಶಃ ನಿಮಗೂ ಹಾಗನ್ಸುತ್ತೆ. ಮನಿ ಲಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ. ಯಾಕೆಂತಂದರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿರೋದು, ಅದರಿಂದ ಮನಿ ಲಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತು ವಾಟ್ ಈಸ್ ಮೈ ರೋಲ್, ವಾಟ್ ಈಸ್ ಮೈ ರೋಲ್? ದೇರ್ ಇಸ್ ನೋ ರೋಲ್ ಆಫ್ ಮೀ ಅಲ್ವಾ ಇನ್ ದಿ ಎಂಟೈರ್ ಇದರಲ್ಲಿ, ಪ್ರಕರಣದಲ್ಲಿ ನನ್ನ ರೋಲ್ ಏನಿಲ್ಲ. ಸೊ ಅದಕ್ಕೆ ಮನ ನೊಂದು ನನ್ನ ಎಂಟಿ ಈ ತೀರ್ಮಾನ ಮಾಡಿದ್ದಾರೆ. ಬಟ್ ನನಗಿದು ಗೊತ್ತಿಲ್ಲ, ಅವ್ರು ತೀರ್ಮಾನ ಮಾಡಿ ಪತ್ರ ಬರುತ್ತೆ. ಯಾಕೆ ವಾಪಸ್ ಕೊಟ್ಬಿಡುತ್ತಾರೆ? ಹೆಂಗೆ ತಪ್ಪು ಒಪ್ಕೊಂಡಾಗಿ, ಹೆಂಗೆ ತಪ್ಪು ಒಪ್ಕೊಂಡಾಗಿ? ಅವಳು ಮನಸ್ಸು ನೊಂದುಬಿಟ್ಟು ನನಗೆ ಬೇಡಿಕೆ ಬೇಡ, ಇದು ಕಾಂಟ್ರವರ್ಸಿ ಬೇಡ ಅಂತ ಹೇಳಿ ಮಾಡಿದ್ರೆ ತಪ್ಪು ಹೆಂಗೆ ಒಪ್ಕೊಂಡಾಗತ್ತೆ? ನೀವು ಹೇಳಿ, ವಿರೋಧ ಪಕ್ಷದವರು ಸುಳ್ಳೇಳೋದ್ರಲ್ಲಿ ನಿಸ್ಸೀಮರು. ಅವರು ಈಗ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗ್ಬಿಡ್ತಾ? ನನ್ನ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಾರಲ್ವಾ? ಅದನ್ನ ತಪ್ಪೇ ಮಾಡಿದ್ವಿ ಅಲ್ಲ, ರಾಜೀನಾಮೆ ಯಾಕೆ ಕೊಡಬೇಕು? ಸರ್, BJP ಅವ್ರ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ದು ಹಳೆ ಒಂದು ವಿಡಿಯೋ ತೋರಿಸ್ತಿದ್ರು. ಯಡಿಯೂರಪ್ಪ ಅವ್ರು ಲ್ಯಾಂಡ್ ಕೊಟ್ಟ ಮೇಲೆ ತಪ್ಪು ಮಾಡಿದಂತ ಒಪ್ಕೊಂಡಾಗಾಯ್ತು, ನಿಮ್ದು ಅದೇ ಕತೆ ಅಂತ ವಿಡಿಯೋ ತೋರಿಸ್ತಾ ಇದ್ರು ಸರ್. ನೋಡು, ಯಡಿಯೂರಪ್ಪನವ್ರ ಕೇಸ್ಗೂ ನನ್ನ ಕೇಸ್ಗೂ ಭಾಳ ವ್ಯತ್ಯಾಸ. ಇದರಲ್ಲಿ ನಂದೇನು ಪಾತ್ರ ಇಲ್ಲ. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು, ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು. ನಾನೇನು ಡಿನೋಟಿಫೈ ಮಾಡಿದ್ದೀನ? ಅಥವಾ ನಂದೇನಾದ್ರು ಆದೇಶ ಇದೆಯಾ? ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ? ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ? ಏನೂ ಇಲ್ಲ. ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳ ವ್ಯತ್ಯಾಸ. ನೋಡಪ್ಪ,
ನನ್ನ ಆತ್ಮಕ್ಕೆ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ, ಅದರಿಂದ ರಾಜೀನಾಮೆ ಕೊಡಬೇಕಾದಂತ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.